ಸಮಯ ಕೊನೆಯ ದೃಶ್ಯವನ್ನು ಸೇರಿಸುವುದು ಶಕ್ಯವೇ ಇಲ್ಲ ಸ್ವಾಮಿ. ಸುಖಾಂತದ ಸವಿಯನ್ನು ತೋರಿಸುವೆ. ಬನ್ನಿ. ಎಲ್ಲಿ ನಿಮ್ಮ ದೃಷ್ಟಿ ಮುಂದೆ ಇರುವುದಲ್ಲ, ಒಮ್ಮೆ ಅದರ ಹಿಂದೆ ಹೆಜ್ಜೆಯಲ್ಲಿ ನಡೀರಿ. ನಿಮ್ಗೆ
ಅವರ ಸ್ವಭಾವ ಗೊತ್ತಿಲ್ಲೇನೋ. ಏನಂತ ಇದೆ ನಮ್ಮ ಸ್ಪೆಷಲ್ ಡಿಗ್ರಿ ಅದನ್ನ ಕೊರ್ದು ಕೊರ್ದು ಚೆಕ್ಕೆ ಹಾರಿಸ್ತಾ ಇದ್ದೀನಿ. ನೀವ್ ಯಾಕೆ ಇಷ್ಟೊಂದು ತಲೆ ಹಚ್ಕೋತೀರಿ? ದುಷ್ದೈವ ಅನ್ನಲ್ಲ, ಇಷ್ಟ ಯಾಕ ಮನಸ್ಸಿಗೆ ಹೊತ್ತೋಗಿದ್ಯೋ ಹುಡುಗ. ಎಲ್ಲ ಪರಿಯಿಂದ ಮೋಸ ಮಾಡಿದ್ದೊಂದು ನಡೆದಿದ್ದಿನ್ನೊಂದು. ನೀವೇನ್ ತಿಳಿದು ತಿಳಿದು ಮಾಡಿದ್ರೇನು? ತಿಳಿದು ತಿಳಿದು ಮಾಡ್ಲಿಲ್ಲ ನಿಜ. ತಿಳಿದು ತಿಳಿದು ನೀನೇ ಮಾಡಿ ಮತ್ತೆ ಮೋಸ ಎಲ್ಲಿಂದ ಅಂತ ಕೇಳ್ತೀಯಲ್ಲ. ಹೊತ್ತು ಹೇಳಿ ಕೇಳಿ ಬರುತ್ತೇನು? ನಾನೇನ್ ಮಾಡಿದ್ದು? ನಿನಗಂತ ಹೊತ್ತು ಬಂದಿತ್ತು ಅನ್ಬಹುದು. ಹೊತ್ತು ಬರ್ಲಿಲ್ಲ, ನೀನ್ ಅದನ್ನ ಹೊತ್ಕೊಂಡ್ತಂದೆ. ಈ ಜಾಗದ ಮಾಲೀಕ ನೀನೇನದನ್ನ ಅನ್ಕೊಳ ಯಾಕೆ ಹೇಳಿಲ್ಲ? ನೀನು ಹೇಳಿದ್ರೆ ಏನ್ ಮಾಡ್ತಿದ್ದೆ? ಸರ್ಕಾರಕ್ಕೆ ಮೋಸ ಮಾಡ್ದಂಗ ನಮ್ಗೂ ಮೋಸ ಮಾಡ್ತಿದ್ದೆ, ಹೌದಲ್ಲ? ಸರ್ಕಾರಕ್ಕೆ ಯಾವ ಮೋಸ? ಐವತ್ ಎಕರೆ ಒಳಗ ಅರ್ಧ ಎಕರೆ ಉಳಿಸ್ಕೊಂಡು ಐವತ್ ಎಕರೆ ಅಂತ ಕೇಳಿಸಿದ್ದು ಅದು ಮೋಸ ಅದೇ? ನಾ ಹೇಳ್ತೀನಿ ಕೇಳು, ನಿನಗ್ ನನ್ ಮೇಲೆ ಯಾಕೆ ಸಿಟ್ಟು ಅಂತ. ನೀನು ಮೋಸ ಮಾಡ್ರಿ, ನಾನು ಮೋಸ ಮಾಡ್ರೆ, ಆದ್ರೂ ಮೋಸ ಮಾಡ್ಬೇಕಾದ್ರ ಅದಕ್ಕೆ ಸ್ಪೆಷಲ್ ಡಿಗ್ರಿನೇ ಬೇಕಾಗಿಲ್ಲ ಅನ್ನೋದನ್ನ ತೋರಿಸ್ಕೊಟ್ಟೆ. ಅದಕ್ಕ ನೀನು ನನ್ನ ಮೇಲೆ ಸಿಟ್ಟು, ಹೌದು ಅಲ್ಲೋ? ನನ್ನ ಡಿಗ್ರಿನ ಹೀ ಹೇಳಿಸ್ಬೇಡ ನೀನು. ಇದು ಇದು ನನ್ನ ಪರಮಾಸ್ತ್ರ. ಇದಕ್ಕೋಸ್ಕರ ಹೇಳ್ತಿದ್ರೆ ನಾ ಯಾರಿಗೂ ಯಾರು ಕೇರ್ ಮಾಡೋದಿಲ್ಲ. ನಿನಗೂ ಕೂಡ ಅಷ್ಟೇ. ಏನಂತ ತಿಳ್ಕೊಂಡಿದ್ದೀನಿ ನೀನು? ನೀನೇನಾದ್ರೂ ಇಲ್ಲಿ ಹೆಚ್ಚು ಕಡಿಮೆ ಮಾತಾಡಿ ಅಂದ್ರೆ ಇಲ್ಲಿ ಬಿಟ್ಟು ಹೋಗ್ತೀನಿ. ನನ್ನ ಡಿಗ್ರಿ ತೋರಿಸ್ತೀನಿ, ಯಾರು ಹೆಚ್ಚು ಕೊಡ್ತಾರ ಅವ್ರಿಗೆ ಮಾಡ್ಬಿಡು. ಹಂಗ್ ಮಾಡುದಂದ್ರೆ ಅದು ಪಶು ಜೀವನ. ಏನಂದ್ರೆ? ಅದು ಶುದ್ಧ ಪಶು ಜೀವನ ಅಂದೆ. ಸಾಕಿದ ನಾಯಿ, ಕಟ್ಟಿದ ದನ, ಇವು ಡಿಗ್ರಿ ಇಂದ ಮಾಡ್ತಾವಲ್ಲ ನೀ ಮಾಡೋ ಕೆಲ್ಸನ, ಅದಕ್ಕೆ ಹೇಳ್ದೆ ಅದು ಪಶು ಜೀವನ ಅಂತ. ಅಜ್ಜ ನೀ ಕೊಟ್ಟ ಮಾತಿಲ್ಲಿ ಮುಟ್ಟಿಸ್ದೆ ಅಂದೆ. ಯಾವ್ದದು ಮಾತು? ಯಾವ್ದದ್ ಮಾತು? ಇನ್ನು ಒಣಕ ನೀನು, ನಿಂಗ್ ತಿಳಿಯೋದಿಲ್ ಬಿಡೋದು. ಅವನು ಹೇಳಿದ್ದೆ ಜಗತ್ನಲ್ಲಿ ನಿಜ ಆಗಿದ್ರೆ ಬೆಳಿಲಿಕ್ ಭೂಮಿ, ತಿನ್ಲಿ ಕಣ್ಣ, ಉಳಿಲಿಕ್ ಇಲ್ಲ ಇಲ್ಲ, ಅವನ್ ಹಾಗೆ ಹೇಳಿರ್ಲಿಲ್ಲ. ನಾನ್ ತಿಳ್ಕೊಂಡಿದ್ದೆ ತಪ್ಪಿರ್ಬಹುದು. ಯಾವ್ದದು ಮಾತು ನನಗೂ ಹೇಳ್ರಿ. ನಿನ್ನ ವಿಷಯವಾಗಿ ಮಾತಾಡ್ದ ಅವನು. ಈಗ ನೀನ್ ಹೊತ್ತು ಬಂದೈತಿ, ನೀ ಮಾತಾಡ್ತೀಯ, ಆಡು ಮಾತಾಡು. ನನ್ ಹೊತ್ತು ಬಂದಿಲ್ಲೋ ಹುಡುಗ, ಅದನ್ನ ಹೊತ್ಕೊಂಡು ತಂದೀನಿ ನಾನು. ಈಗ ಹೆಂಗ ನಿನ್ ಮಾತನ್ನು ನಿನ್ಗ ಮುಟ್ಟಿಸ್ದೆ? ಯಾವ್ದದು ಮಾತು ನಿಮ್ಗೆ ಅಷ್ಟೊಂದು ನೋಚನ್ಸೋದು? ಈಗ ನೋಡಿ, ಬೇಕನ್ನು ನಾ ಕೊಡೋ ದುಡ್ಡಿಂದ ಹೊಟ್ಟಿ ತುಂಬಿಕೊಂಡು ಯಾಕೆ ಗೊತ್ತ? ನನಗ್ ತಿಳಿಲಿ ಅಂತ ಬುದ್ಧಿ ಹೇಳೋದಿಲ್ಲ. ಇವರಿಬ್ರು ಹಿಂದೂಕಿ ನಾನ್ ನಿನ್ನ ಮದುವೆ ಆದಲ್ಲ, ಅದಕ್ಕಾಯ್ತು. ನಂಗ್ ಗೊತ್ತಿಲ್ಲ ನೀವು ಸ್ವಭಾವ. ನಿಮ್ ಕೆಲ್ಸ ದುಡಿಯೋದು, ದುಡೀರಿ. ನಾನು ಅಡ್ಡಿ ಆಡ್ಕೊಂಡು ಬರ್ತೀನಿ. ಏ ಹುಡುಗ, ನಾವು ಹೊರಗೆ ಹೊರಟೆ ಅಂತ ನಿಂಗೇನ್ ಚಹಾ ತರ್ತೀನಿ ಅಂತ ಹೇಳಿದ್ಯಾ? ಜಗತ್ನಲ್ಲಿ ಅವನು ಹೇಳಿದ್ದೆ ನಿಜದಾಗಿದ್ರೆ ಜಗತ್ನಲ್ಲಿ ಅವ್ರು ನಿನ್ನ ಮದ್ವೆ ಆದ ಅನ್ನೋದು ನೆನೆಸ್ಕೊಂಡ್ರೆ ನನಗೆ ಮೈಗೆ ಮುಳ್ಳು ಬರ್ತದೆ. ನನ್ನ ಗೊತ್ತು, ನಾನು ಮುದುಕನ್ ಮದ್ವೆ ಆಗ್ತೀನಿ ಅಂತ ನೀನ್ ಹೆದರಿದ್ದೆ ಅಲ್ಲ? ಹೆದರಿದ್ದೆ ನಾನು? ಜಗತ್ನಲ್ಲಿ ಅವನು ಹೇಳಿದ್ದೆ ನಿಜ ಆಗಿದ್ದಿದ್ರೆ ಜಗತ್ನಲ್ಲಿ ನಾನು ಯಾಕೆ ಮದುವೆ ಆದ ಹೇಳ ಹೇಳ ಕಥೆನ? ಇನ್ನೊಬ್ರು ವ್ಯಭಿಚಾರದ ಕಥೆನ ಕೇಳೋದಕ್ಕೆ ನನ್ಗೆ ಆಗ್ತಾ ಇಲ್ಲ. ಅವರು ಅದೇ ಮಾತನೇ ಹೇಳಿದ್ರು. ಆ ಹೊತ್ತು ಜಗತ್ನಲ್ಲಿ ಹೆಣ್ಣು ಗಂಡು ಯಾರು ಹೇಳಿದ್ರಿ ಮಾತನ್ನ ನಿಂಗೆ? ಯಾವಾಗ ಯಾವ ಹೊತ್ತು? ನಾವೆಲ್ಲರೂ ಈ
ಜಾಗ ನೋಡಲಿಕ್ಕೆ ಅಂತ ಬಂದಿದ್ದೆ ಅಗ ನೀವಿಬ್ರು ಏನೋ ರಹಸ್ಯ ಮಾತಾಡಲಿಕ್ಕೆ ಅಂತ ಅಲ್ಲಿ ಅಗೆಂಟ್ ಹತ್ರ ಹೋಗಿ ನಾನು ಒಬ್ಬಳೇ ನಿಂತಿದ್ದೆ ಮೇಲೆ ಮುಗಿ ನೋಡ್ತಾ ಇದ್ದೆ ಏನೋ ಅವರ ಚೆಂದ ಹೇಳ್ತಾ ನನಗೆ ಬೇರೆ ಏನು ಪರವೇ ಇರಲಿಲ್ಲ ಮುಂದೆ ಒಂದು ಗಿಡ ಮುಗ್ಗೊಟ್ಟೆ ಮಾಡ್ತಿದ್ದೆ ಅದರಲ್ಲಿ ಒಂದು ತಗ್ಗು ಇತ್ತು ನಾನೇನು ನೋಡಿದೆ ಹಾಗೆ ಮುಂದೆ ನಡೀತಾ ಇದ್ದೆ ನೀನು ನೋಡಿದೆ ಮುಂದೆ ನಡೀತಾ ನೀನೇನು ಹೀಗೆ ನೋಡ್ತಿದ್ದಿ ನನ್ನ ಇಂಥ ಪರಿಯಿಂದ ಅಲ್ಲ ಈ ಮಾತಿಗೆ ಏಳೋ ಎಂಟೋ ವರ್ಷ ಆದ್ರು ನಿನ್ನೆ ಮೊನ್ನೆ ನಡೀದಿರೋ ಅಂತ ಹಾಗೆ ಏನಿಂತ ವರ್ಷ ಅಷ್ಟು ದಿವಸ ಈಗ ನಾಲ್ಕು ಮಕ್ಕಳ ತಾಯಿ ನೀವು ಅಷ್ಟು ದಿನ ಅಂತೀಯಲ್ಲ ನನಗಂತೂ ನಿನ್ನೆ ಮೊನ್ನೆ ನಡೆದಾಗ ಇದೆ ನಾನೇನೋ ಹೇಳ್ತಿದ್ದಲ್ಲ ನಿಮ್ಗೆ ಏನ್ ಹೇಳ್ತಿದ್ದೆ ದೊಡ್ಡ ಮಾತನ ಅದೇ ನೀನ ಮೇಲೆ ನೋಡ್ಕೊಂಡು ನಡೆದಿದ್ದೆ ನಿನ್ ಮುಂದೆ ಅದೇನೋ ತಗ್ಗಿತ್ತು ನಾನೇನು ನೋಡಿದೆ ಹಾಗೆ ಮುಂದೆ ನಡೀತಾ ನಡೀತಾ ಮುಂದೆ ಇನ್ನೊಂದು ಹೆಜ್ಜೆ ಇದ್ರು ಬಿದ್ದು ಬಿಡ್ತಾ ಇದ್ದೆ ಅಷ್ಟು ಎಲ್ಲಿ ನಾನು ಎದುರು ಬಂದು ನಿಂತ್ಕೊಂಡು ನೀನಲ್ಲ ನಾನು ಮುಗಿಲು ಅಂದ್ರು ಜಗತ್ನಲ್ಲಿ ಇವನು ಹೇಳಿದ್ದೆ ನಿಜ ಆಗಿದ್ದಿದ್ರೆ ಕಣ್ಸು ಎಂಗ್ಸು ನೆಲ ಮುಗಿಲು ಮೋಸ 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 ಹಾಗಾದ್ರೆ ನೀನ್ ಯಾರು ನಿನಗೇನು ಗೊತ್ತಾಗೋದೇ ಇಲ್ವೇನು ಏನು ತಿಳಿಯೋದಿಲ್ವೇ ಕಾಣೋದಿಲ್ವೇ ಮುದುಕ ಸಾಯ್ತಾ ಇದ್ದಾನೆ ನೋಡು ಮೈಯೆಲ್ಲ ಸಟ್ಟಿತಾ ಇದೆ ಮುಖ ಬಿಟ್ರೆ ಬೇರೆ ಎಲ್ಲೂ ಜೀವ ಉಳಿದಿರೋ ತರ ಕಾಣಿಸೋದಿಲ್ಲ ಏನು ಜೀವ ಜೀವ ಹಾಕಿ ಹೊಟ್ಟೆ ಬಿಟ್ಟಿದ್ಯೋ ಮುದ್ಕಲ್ಲ
ಯಾರು ಸಾಯಬೇಕಾಗಿಲ್ಲ. ಮನುಷ್ಯ ಶಕ್ತಿಯನ್ನು ಗಳಿಸಿಕೊಂಡಿದ್ದಾನೆ, ವಿಜ್ಞಾನ ಅವನಿಗೆ ಶಕ್ತಿಯನ್ನು ಕೊಟ್ಟಿದೆ. ನೀನೇ ಹೇಳಿದಿಲ್ಲ, ಇನ್ನು ಯಾರಿಗೂ ಸಾವಿಲ್ಲ. ನಾನು ಹೇಳಿದ್ದೆ. ಅಯ್ಯೋ, ಯಾವಾಗ ಏನೋ ಉತ್ಸಾಹದಲ್ಲಿ ಆತರ ನಾನು ಬಡಬಡಿಸಿರ್ಬೋದು. ಈಗ ನಿನ್ನ ಬಡಬಡಿಕೆ ನಿಜ ಆಗೋ ಕಾಲ ಬಂದಿದೆ. ಇನ್ನು ಯಾರಿಗೂ ಸಾವಿಲ್ಲ. ಸಾವನ್ನ ನಾವು ಗೆದ್ದಂತೀಯ. ಏನು ಏನು ಸಾವನ್ನ ಸಾವನ್ನ ನಾವು ಗೆದ್ದಿದ್ದೀವಿಯಾ? ಇದ್ದವರಿದ್ರೆ ಸತ್ತವರಿಗೆ ಸಾವು. ಏನು ಏನು ಇದು ಇದ್ದವ್ರಂದ್ರೆ ಸತ್ತವ್ರನ್ನ ಸತ್ತವರಿದ್ರೆ ಸತ್ತವರಿಗೆ ಸಾವು. ಇನ್ನು ಆ ಸಂದರ್ಭ ಬಾರದು. ಯಾರು ಇರದಂತೆ ಎಲ್ಲರೂ ಸಾಯುವಂತೆ ಮನುಷ್ಯ ಶಕ್ತಿಯನ್ನು ಗಳಿಸ್ಕೊಂಡಿದ್ದಾನೆ. ಎಲ್ಲರೂ ಒಂದೇ ಕ್ಷಣಕ್ಕೆ ಸತ್ತಲ್ಲಿ ಸಾವೆಲ್ಲಿಂದ ಬಂತು? ಎಲ್ಲರೂ ಒಂದೇ ಕ್ಷಣ ಸತ್ತಲ್ಲಿ ಸಾವೆಲ್ಲಿಂದ ಬಂತು? ಸತ್ತವರು ಎಲ್ಲರೂ ಒಂದೇ ಕ್ಷಣ ಸತ್ತಲ್ಲಿ ಇದ್ದವರಿದ್ರೆ ಸಾವೆಲ್ಲಿಂದ ಬಂತು? ಸತ್ತವರಂದ್ರೆ ಇದ್ದವರೇನು? ಇರೋರಿಲ್ಲ ಒಂದೇ ಕ್ಷಣ ಸತ್ತಲ್ಲಿ ಎಲ್ಲರೂ ಒಂದೇ ಕ್ಷಣ ಸತ್ತಲ್ಲಿ ಸಾವೆಲ್ಲಿಂದ ಬಂತು? ಸಾವೆಲ್ಲಿಂದ ಬಂತು? ಸಾವೆಲ್ಲಿಂದ ಬಂತು? ಪೂರ್ಣ ಮಾದ
ಅಂತ ಕೊನೆಗೊಮ್ಮೆ ನಾಟಕ ಮುಗೀತ ಇನ್ನೂ ಮುಗಿದಿಲ್ವೆ ಅದು ಶಕ್ಯವಿದೆ ಪ್ರಾರಂಭವಿದ್ರಲ್ವೆ ಮುಗಿಯೋ ಪ್ರಶ್ನೆ ಪ್ರಾರಂಭವಿದ್ರಲ್ವ ಮುಗಿಯೋ ಪ್ರಶ್ನೆ ಎಂದೆ ನಿನ್ನ ಈ ತುದಿ ಮೊದಲ ನಾಟಕ ಮುಗಿಯೋ ಹಾಗೆ ಇಲ್ವೇನು ಸರಿಯಾಗಿ ಊಹಿಸಿದ್ರೆ ಏನಂದೆ ನಾನೇನೇನು ಅನ್ಕೊಂಡೆ ನೀನು ಸರಿಯಾಗಿ ಸರಿಯಾಗಿ ಅಂತ ಹೇಳ್ತಾ ಇದೆಯಲ್ಲ ನಾನು ಹೇಳಿದಕ್ಕೆಲ್ಲ ಈಗ ಇನ್ನೊಂದು ಮಾತ್ರ ಸ್ಪಷ್ಟವಾಗಿ ಹೇಳ್ತೇನೆ ಕೇಳಿ ಹೇಳಿ ಸ್ವಾಮಿ ಅಪ್ಪಣೆ ಹೇಳಿ ನಿನಗೆ ಈ ನಾಟಕ ಬರೋದನ್ನು ಗೊತ್ತಾ ಓ ಗೊತ್ತು ಗೊತ್ತಾ ಅವ್ರನ್ನ ಬರೋದ ನೀನು ನೋಡಿದೀಯಾ ಓ ನೋಡಿನಿ ಏನು ಎಷ್ಟೋ ಮಾತ್ರ ನಾ ಹೇಳ್ಕೊಟ್ಟಿನಿ ಅದಿರ್ಲಿ ಅವ್ರನ್ನ ಬರೆಯೋವಾಗ ಹ್ಯಾಕ್ ಬರೆದ್ರು ಏನಂದ್ರೆ ಅವ್ರನ್ನ ಬರೆಯೋವಾಗ ಹ್ಯಾಕ್ ಬರೆದ್ರು ನನಗೆ ಅರ್ಥವಾಗಲಿಲ್ಲ ನಾನು ಹೇಳ್ತೇನೆ ಕೇಳು ಈ ನಾಟಕವನ್ನು ಅವ್ರು ಬರೆಯುವಾಗ ತಲೆ ಕೆಳಗೆ ಮಾಡಿ ತಲೆಯೊಳಗಿನ ವಿಚಾರ ಕೆಳಬೇಕಾಗಿದೆ ಅಂತೀರೋ ನಾನು
ಹಲೋ ದಯವಿಟ್ಟು ಒಂದು 5 ನಿಮಿಷ ಕಲಾವಿದರ ಪರಿಚಯ ಮಾಡ್ಕೊಳ್ತೀನಿ, ಸಹಕರಿಸಬೇಕು ಪ್ರೇಕ್ಷಕರು. ಎಲ್ಲ ಸ್ನೇಹ ಸಮೂಹದ ಕಲಾವಿದರನ್ನ ನಾನು ರಂಗದ ಮೇಲೆ ಆಹ್ವಾನಿಸ್ತಾ ಇದ್ದೇನೆ. ದಯವಿಟ್ಟು ರಂಗದ ಮೇಲೆ ಬರ್ಬೇಕಾಗಿ ಕೇಳ್ತೇನೆ. ಪ್ರಪ್ರಥಮವಾಗಿ ಶ್ರೀರಂಗರನ್ನ ಶ್ರದ್ಧಾಪೂರ್ವಕವಾಗಿ ಪ್ರೀತಿಯಿಂದ ನೆನೆಯುತ್ತೇವೆ. ಹಾಗೂ ಇಂಥ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ರಾಷ್ಟ್ರೀಯ ನಾಟಕ ಶಾಲೆ ಪ್ರಾದೇಶಿಕ ಸಂಪನ್ಮೂಲ ಕೇಂದ್ರ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ನಮ್ಮ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಈಗ ಮೊದಲಿಗೆ ಬೆಳಕು ಪ್ರಶಾಂತ್ ಮತ್ತು ರುದ್ರಯ್ಯ ದಯವಿಟ್ಟು ಬರಬೇಕು. ಪ್ರಸಾದನ ಮಧುಗಿರಿ ಮಲ್ಲಿಕಾರ್ಜುನ. ಸಂಗೀತ ಕಿರಣ್ ಎಸ್. ರಿದಮ್ ವಿವೇಕ್ ಆರ್. ಕಾರ್ತಿಕ್. ಕೀಬೋರ್ಡ್ ಸಾಯಿ ಕಿರಣನ್. ರಂಗಸಜ್ಜಿಕೆ ಮತ್ತು ಪರಿಕರ ಸ್ನೇಹ ಸಮೂಹದ ಗೆಳೆಯರಾದ ವಿನೋದ್, ಫೈಜಲ್, ಶ್ರೀಧರ್, ಚಲಪತಿ, ಚೇತನ್. ವಸ್ತ್ರ ವಿನ್ಯಾಸ ರಶ್ಮಿ. ಸೂತ್ರಧಾರನಾಗಿ ರಾಜಶೇಖರ್ ಎಂಜಿ. ಮುಂದಾಳು ರಾಜಶೇಖರ್ ನೀಲೋಗಲ್ಮಠ್. ಮುದುಕ ರವಿಶಂಕರ್. ಯುವಕ ಬದ್ರಿ. ಯುವತಿ ರಾಜಶ್ರೀ ಎಸ್ಆರ್. ಸಾಮಾನ್ಯಪ್ಪ ಸುಘೋಷ್ ಎಸ್. ಗುಂಪು ಗಣೇಶ್ ಭಾರದ್ವಾಜ್. ನಾಗೇಶ್ ಮೈಕೋ. ಈ ನಾಟಕವನ್ನು ನಿರ್ದೇಶಿಸಿದವರು ಕರ್ನಾಟಕದ ಹೆಸರಾಂತ ರಂಗ ನಿರ್ದೇಶಕ ಇಕ್ಬಾಲ್ ಅಹಮದ್ ಅವರು. ದಯವಿಟ್ಟು ವೇದಿಕೆ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ ಪ್ರೇಕ್ಷಕರು ಹಾಗೂ ನಮ್ಮ ತಂಡದ ಪರವಾಗಿ. ಹಾಗೂ ನಮ್ಮ ಕೃತಜ್ಞತೆಗಳು ಎಚ್ ಎನ್ ಕಲಾಕ್ಷೇತ್ರ ಪ್ರಾಂಶುಪಾಲರು, ಪದವಿ ಪೂರ್ವ ಕಾಲೇಜು ಸಂಚಯ ಗೆಳೆಯರು. ದಯವಿಟ್ಟು ಅದಕ್ಕೆ ಮೇಲೆ ಬರಬೇಕು ನಿರ್ದೇಶಕರಾದ ಇಕ್ಬಾಲ್ ಅಹಮದ್ ಅವರು. ನಮ್ಮೊಂದಿಗೆ ಸಹಕರಿಸಿದ ಕಲಾಕ್ಷೇತ್ರ ಸಿಬ್ಬಂದಿ ಅದಕ್ಕೂ ನಮ್ಮ ನಮನ. ಹಾಗೂ ಮುಖ್ಯವಾಗಿ ಉತ್ತಮ ಸಂಖ್ಯೆಯಲ್ಲಿ ನೆರೆದಂತಹ ಪ್ರೇಕ್ಷಕಕ್ಕೆ ನಮ್ಮ ಹೃತ್ಪೂರ್ವಕ ಚಪ್ಪಾಳೆಯೊಂದಿಗೆ ನಿಮಗೆ ಸ್ವಾಗತಿಸಿದ್ದೇವೆ. ನಮಸ್ಕಾರ, ಶುಭರಾತ್ರಿ. ನಾಳಿನ ಕಾರ್ಯಕ್ರಮಕ್ಕೆ ತಪ್ಪದೆ ಬರಬೇಕು ಅಂತ ಕೇಳ್ಕೊಳ್ತಾ ಎಲ್ಲ ನಾಟಕ ಕಾರ್ಯಕ್ರಮಗಳಿಗೂ